ಶಿಲ್ಪ ಎಲ್ಲಿ ಹುಡುಕಿದರೂ ಸಿಗಲಿಲ್ಲ ನನ್ನ ಭದ್ರಿಮಾವ. ಶಿಲ್ಪ ನೀನು ಮನೆ ಕಡೆಗೆ ಹೋಗು. ಶಿಲ್ಪ ನೀನು ಹುಷಾರಾಗಿ ಹೋಗು, ನಾನು ಹೊರಡುತ್ತೇನೆ. Thank you.
ತಂಗಿ ಅಂತ ಕರೆಯುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿನ್ನಂತ ಕಾಮಗಳ ಜೊತೆ ನಾನು ಬರುವುದಿಲ್ಲ. ಇದು ಶಿಲ್ಪ ಓಡ ಹುಟ್ಟಿದ ತಂಗಿ ಎಂದು ಸುಮ್ಮನೆ ಬಿಡುತ್ತೇನೆ. ನೀನಾಡದೆ ಮಾತು ಬೇರೆಯವರು ಯಾರು ಆಡಿದರೆ ಸೀಳು ಬಿಡುತ್ತಿದೆ. ಸುಮ್ಮನೆ ಹೊರಗಡೆ ಹೊರಟು ಹೋಗೋಣ. ಏಕೆ ಅವನಿಗೇನಾಯ್ತು ಶಿಲ್ಪ? ಅವನಿಗೆ ಏನ್ ಮಾಡಿದೆ ಹೇಳು. ನಾನೇನು ಮಾಡಲಿಲ್ಲ. ಅವರು ಮಾಡಿದ ಕರ್ಮಕ್ಕೆ ಅವರೇ ಹೊಣೆ. ಅವರ ಕರ್ಮಕ್ಕೆ ಅವರೇ ಅನುಭವಿಸಿದ್ದಾರೆ. ಯಾರು ಯಾರು ಅವರನ್ನು ಕೊಂದವರು? ಮತ್ತೆ ಈ ಊರಿನಲ್ಲಿ ಬೆರೆತಿದ್ದಾನೆಲ್ಲ ಆ ವಿಷ ಕಟ್ಟಣ ಬರದೇಗೌಡ, ಅವರೇ ಇವರನ್ನು ಕೊಂದವರು. ಓಹೋ, ಆ ರೀತಿ ಸರತ್ತಾಗುವಾಗಿದ್ದ ಬಪ್ಪು. ನಾವು ಅಷ್ಟೇ, ಇವತ್ತು ಸಾಯಂಕಾಲದವರೆಗೆ ಅವನ ರುಂಡ ಮಂಡ ಬೇರ್ಪಡಿಸಿ ಅವನ ಅನ್ವಯ ಮಲಕ್ಕೆ ಕಳಿಸಿ ಬರುತ್ತೇನೆ. ಹೋಗಿ ಬಿಟ್ಟೆ ಮಾರವ. ಶಿಲ್ಪ, ನೀನು ಮನೆ ಕಡೆಗೆ ಹೋಗು, ನಾನು ಹೊರಡುತ್ತೇನೆ. ನೋಡಿ, ಆ ವರದೇ ಗೌಡ ನನಗೂ ಬೆದರಿಕೆ ಹಾಕಿದ್ದಾನೆ. ಸಂಜೆ ಒಳಗೆ ಮನೆಗೆ ಬರದಿದ್ರೆ ನಿನಗೂ ಅವನಿಗೆ ಆದ ರೀತಿ ಆಗುತ್ತೆ ಅಂತ ಹೇಳಿದ್ದಾನೆ. ಯಾಕೋ ನನಗೆ ಭಯವಾಗುತ್ತೆ. ನನ್ನನ್ನು ಮನೆ ಬಿಟ್ಟು ಹೋಗಿ. ರೆಡಿ ಆಗಲ್ಲ.